ವೀಕ್ಷಕ ಬಾಂಧವರಲ್ಲಿ ನನ್ನ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಯದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಚರ್ಮದ ತುರಿಕೆ ಅಥವಾ ಹುಳುಕಡ್ಡಿ ಅಂತಕ್ಕಂಥ ಕೆಲವರಿಗೆ ಅಥವಾ ತುರಿಕೆ ಚರ್ಮ ತುರಿಕೆ ಬರ್ತಿರ್ತದೆ. ಚೀನಿ ಹುಡ್ತಿರ್ ಗಾರ 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 ಕೇಳ್ತಿರ್ತಾರೆ ಮನುಷ್ಯರ ಥರ ಇರ್ತವೆ, ಮಗ್ಗದ ಹೋಗೋದ್ರ ಇವ್ರ ಥರ ಅದು ತಿಂಡಿನ ಹಂಗಿರ್ತದೆ. ಹೆದ್ದಾರಿ ಕಾರ್ಯಕ್ರಮ ಏನಿದ್ರು ತಿಂಡಿ ಅದು ಬಿಟ್ಟಂದ್ರೆ ಚರ್ಮ ತುರಿಕೆ ಆ ತುರಿಕೆ ಆ ಥರ ಆಗುತ್ತೆ. ತುರಿಸಿಕೊಂಡ್ರೆ ಅವ್ರಿಗೆ ಹಿತ ಅನ್ಸುತ್ತೆ. ಬಂದು ಮಕ್ಕಳು ಏನೂ ನೋಡೋಂಗಿಲ್ಲ, ಅವರು ಯಾವ್ದಾದ್ರೆ ಇವ್ರಂದ್ರೆ ಗೊತ್ತಾಗೋದು ಪಾಪ ಅವ್ರು ಆ ತ್ರಾಸು ಇರ್ತೈತೆ. ಅದು ಆ ತಿಂಡಿ ಕಡಿಮೆ ಆಗುವಂಥ ತುರಿಕೆ ಕಡಿಮೆ ಆಗುತ್ತೆ. ಒಂದು ಮನೆ ಮದ್ದು ಮಾಹಿತಿ ಹೇಳ್ತೀನಿ ನಿಮಗೆ. ಅದಕ್ಕೆ ಪೂರ್ವದೊಳಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಗುರುತು ತುಂಬಬೇಕು. ಇದರಿಂದ ನಿಮಗೆ ಯಾವುದೇ ಥರದ ಕರೆನ್ಸಿ ಖರ್ಚು ಕಟ್ಟಾಗೋದಾಗಲಿ ಅಥವಾ ದುಡ್ಡು ಕಟ್ಟಾಗೋದಾಗಲಿ ಆಗೋದಿಲ್ಲ. ದಯವಿಟ್ಟು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮಾಡಿ ಗುರುತು ತುಂಬಿರಿ. ದಯವಿಟ್ಟು ತುಂಬ್ತಿರಲ್ಲ ತುಂಬಿರಿ. ಮತ್ತು ಈಗ ಏನು ಮಾಡಬೇಕಪ್ಪ ಅಂದರೆ ಸಾಸಿವೆ ಎಣ್ಣೆ ಅಥವಾ ಸಾಸಿವೆ ಏನು ಸಾಸಿವೆನ ತೊಗೊಂಡು ನೀರಾಗಿ ಅರಿಬೇಕು. ಪೇಸ್ಟ್ ತಯಾರು ಮಾಡಬೇಕಲ್ಲ, ನೀರಾಕಿ ಸಣ್ಣಗೆ ಅರಿಬೇಕು. ಅಥವಾ ಕೈ ಗುಂಡಿಲಾದರೂ ನಡೆದಿದ್ದೆ ಇಲ್ಲ, ಮಿಕ್ಸಿ ಬಂದವಲ್ಲೀಗ ಮಿಕ್ಸಿಗೆ ಕುರ್ರ ಅನಿಸ್ಬೇಕು. ಅನಿಸಿ ಏನು ಆ ಪೇಸ್ಟ್ ತಯಾರು ಮಾಡ್ಕೋಬೇಕು. ಇನ್ನು ಸಾಸಿವೆ ಎಣ್ಣೆ ಸಿಕ್ಕಂತೂ ಭಾಳ ಒಳ್ಳೆಯದು. ಏನು ಸಾಸಿವೆ ಎಣ್ಣೆ ತೊಗೊಂಬಂದು ಮಾಡಿಕೊಂಡು ಅದರಲ್ಲಿ ಪೇಸ್ಟ್ ತಯಾರು ಮಾಡ್ತಿರಲ್ಲ, ಇದಕ್ಕೆ ಬೇಕಾದ್ರೆ ಆ ಎಣ್ಣೆ ಹಾಕ್ಕೊಂಡು ಇದನ್ನು ಮಾಡಿ ಹಚ್ಚಿಕೊಂಡ್ರೂ ಅಡ್ಡಿ ಇಲ್ಲ. ಇಲ್ಲ ಬರೀ ಸಾಸಿವೆ ಎಣ್ಣೆ ಸಿಕ್ಕೈತೆ ಎದ್ದ ಸಾಸಿವೆ ಎಣ್ಣೆ ಸಾಸಿವೆ ಅಂದ್ರೆ ಸಾಸಿವೆ ಎಣ್ಣೆನು ಹಚ್ಚಿರೋ ಅಡ್ಡಿ ಇಲ್ಲ. ಏ ಇಲ್ಲಪ್ಪ ನಮಗೆ ಸಾಸಿವೆ ಎಣ್ಣೆ ಸಿಗೋದು, ನಾವು ಭಾಳ ಹಳ್ಳಿ ಊರಾಗ ಇದೀವಿ, ಹೆಂಗಾತು ಬಂತು ತ್ರಾಸ ಐತಿ ಹಿಂಗಾದ್ರೆ. ಮನೆಯಾಗಂತೂ ಅಡಿಗೆ ಸಾಸಿವೆ ತಂದಿರ್ತೀವಿ ಹೌದಲ್ಲ, ಅದನ್ನು ಗ್ರೈಂಡರ್ಗೆ ಹಾಕೋದು, ಹಾಕಿ ಪುಡಿ ಪೇಸ್ಟ್ ತಯಾರು ಮಾಡ್ಕೊರಿ. ಅಥವಾ ಕಲ್ಲು ಗುಂಡಿಲಾಗಿರಿ ಅಥವಾ ಪೌಡರ್ ಮಾಡಿ ಇಟ್ಕೊರಿ. ಅದನ್ನು ಬೆಸ್ಟ್ ಅಂದ್ರೆ ನೈಸ್ ಪೌಡರ್ ಮಾಡಿ ಇಟ್ಕೋಬೇಕು. ಅದನ್ನು ಮಾಡಿಟ್ಕೊಂಡು ನೀರಾಗ ಕಲಿಸಿ ಪೇಸ್ಟ್ ಥರ ಮಾಡಿ ಏನು ಪೇಸ್ಟ್ ಥರ ಒಂದು ಪುಟಾಣಿಗೆ ಹಾಕಿ ಕಟ್ಟ 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 ಕರೆದು ಇದನ್ನು ಮಾಡಿ ಪೇಸ್ಟ್ ತಯಾರು ಮಾಡಿಕೊಂಡು ಆ ಪೇಸ್ಟ್ನ ನಿಮ್ಮ ಬಾಧಿತ ಚರ್ಮ ಸುರಿಕೆ ಎಲ್ಲಿರ್ತೈತಿ, ಹುಳುಕಡ್ಡೆ ಎಲ್ಲಿಗಿರ್ತೈತಿ ಅಲ್ಲಿಗೆ ಇದನ್ನು ಹಚ್ಚಬೇಕು. ಮತ್ತು ಇದು ಮುಗಿದ ತನಕೊಂಡು ನೀವು ಇದನ್ನು ಮಾಡಬಾರ್ದು, ಏನು ಸೋಪು ಶ್ಯಾಂಪು ಕೆಮಿಕಲ್ಸು ಏನೂ ಉಪಯೋಗ ಮಾಡಬಾರ್ದು, ಮೈಗೆ ಹಚ್ಕೋಬಾರ್ದು. ಇದನ್ನು ಮಾಡಿದ್ರಪ್ಪ ಅಂದರೆ ನಿಮಗೆ ತೀವ್ರವಾಗಿ ಏನು ಹುಳುಕಡ್ಡಿ ಮತ್ತು ಚರ್ಮದ ತುರಿಕೆ ಕಡಿಮೆ ಆಗತ್ತೆ, ಕಡಿಮೆ ಆಗುತ್ತೆ. ಮತ್ತು ಯಾವುದೋ ಥರದ ಅಡ್ಡ ಪರಿಣಾಮ ಇಲ್ಲ, ಅಡ್ಡ ಪರಿಣಾಮ ಅಂತೂ ಒಟ್ಟಾಗಿ ಆಗುವುದಿಲ್ಲ. ಯಾವುದೋ ಥರದ ಯಾವುದೋ ಆಗುವುದಿಲ್ಲ ಅಥವಾ ಏನೂ ಅಡ್ಡ ಪರಿಣಾಮ ಆಗುವುದಿಲ್ಲ. ಮತ್ತು ಒಳ್ಳೆಯ ಮಾಹಿತಿ ಹೇಳಿ ಹೌದಲ್ಲ, ನಮ್ಮದು ಇದು ಐತಲ್ಲ ಸ್ಲೋಗನ್, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತೊಗೊಂಡು ಬಿಟ್ಟೇಕೀನಿ. ಅಲ್ಲಿವರೆಗೂ ನನ್ನ ಅನಂತ ಅನಂತ ನಮಸ್ಕಾರಗಳು.